ಹೇಗನ್ಸ್ತು ಸಿನಿಮಾ ನಿಮಗೆ ಹೇಗನ್ಸ್ತು? ನೀವ್ ಹೇಳ್ಬೇಕು. ಚೆನ್ನಾಗಿದ್ದ? ಎಂಜಾಯ್ ಮಾಡಿದ್ರ? ಹೇಗನ್ಸ್ತು ಇವನಿಗೆ ಹೇಳಿ ನೋಡಿ. ಇವನು ಹೇಳಂಗೆ ಇಲ್ಲ. ಏ ಮೂವಿ ಇದು? ಫಸ್ಟ್ ಆಫ್ ಆಲ್ ಒಳಗೆ ಹೋಗಿ ಬಂದು ನೋಡಿದ್ಯಾ? ಖುಷಿ ಆಯ್ತಾ? ಖುಷಿ ಆಯ್ತಾ? ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಸಿಕ್ಕಾಪಡಿ ಜನ ನಂಬ್ತಾ ಇದ್ರು, ಶರಳೆ ಹೊಡಿತಾ ಇದ್ರು, ಚಪ್ಪಾಳೆ ತಟ್ತಾ ಇದ್ರು. ತುಂಬಾ ಖುಷಿ ಆಯ್ತು. ಅಂಡ್ ತುಂಬಾ ವೇಟ್ ಮಾಡ್ತಿದ್ದೀನಿ ಏನಾಗುತ್ತೆ, ಹೇಗೆ ರಿವ್ಯೂ ಇದೆ, ಜನ ಎಲ್ಲ ಹೇಗೆ ಬರುತ್ತೆ ಅಂತ. ಇನ್ನಷ್ಟು ಸುಮಾರು ಥಿಯೇಟರ್ ವಿಸಿಟ್ ಕೊಡ್ತಾ ಇರ್ತೀನಿ. ಕೆಲವು ಜಾಗದಲ್ಲಿ ಹೀಗೆ ಮುಖ ಮುಚ್ಕೊಂಡು ಹೋಗ್ಬಿಟ್ಟು ಆಕ್ಚುಯಲ್ ರೆಸ್ಪಾನ್ಸ್ ಇದೆ ಏನಿದೆ ಅಂತ ನೋಡ್ತೀನಿ. ಬಿಕಾಸ್ ನಾನು ಪ್ರತಿ ಸಲ ಮೂವಿ ರಿಲೀಸ್ ಆದಾಗ ಇದನ್ನ ಮಾಡ್ತಾ ಬಂದಿದ್ದೀನಿ. ಸೊ ಹೋಗ್ತೀನಿ ಅವಾಗವಾಗ ಮೈಸೂರು ಚನ್ನಪಟ್ಟಣ ಕಡೆ ಎಲ್ಲ ಹೋಗ್ಬಿಟ್ಟು ಸಿಂಗಲ್ ಸ್ಕ್ರೀನ್ ಎಲ್ಲ ನೋಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಮಾರಿಗೋಲ್ಡ್ನ ನೋಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ಗೆ ನನಗೆ ಎಷ್ಟು ಪ್ರೀತಿ ತೋರಿಸಿದ್ರು ಅದೇ ಪ್ರೀತಿನ ಈ ನಮ್ಮ ಚಿತ್ರ ಮಾರಿಗೋಲ್ಡ್ಗೂ ಕೂಡ ತೋರಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ನನ್ನ ತಂದೆ ತಾಯಿ ಕಡೆಯಿಂದ ಬಂತು. ಯಾಕಂದ್ರೆ ನಾನು ಯಾವತ್ತೂ ಸ್ಟೈಲಿಶ್ ಆಗಿ ಕಂಡು ಬಂದಿರಲಿಲ್ಲ ಯಾವ ಪಾತ್ರದಲ್ಲೂ. ಅಮ್ಮ ಯಾವಾಗ್ಲೂ ಕಾಯ್ತಿದ್ರು ನೀನು ಯಾವಾಗ ಚೆನ್ನಾಗಿ ಏನೋ ಲೈಕ್ ಎಲಿಗೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸಿ ಆ ಸ್ಕ್ರೀನ್ ಮೇಲೆ ಗರ್ಲ್ ನೆಕ್ಸ್ಟ್ ಓರ್ ಬಿಟ್ಟು ಅಂತ. ಸೊ ಅಪ್ಪ ಮನೆಯಿಂದ ಬಂದಿರುವಂತ ರೆಸ್ಪಾನ್ಸ್ ನಂಗೆ ತುಂಬಾ ಖುಷಿ ಆಯ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ. ಜನ ಏನ್ ಇಷ್ಟ ಆಯ್ತಾ ಮೂವಿ? ರಿಯಾಕ್ಷನ್? ಸೊ ಫಸ್ಟ್ ಡೇ ಫಸ್ಟ್ ಶೋ ಸಕ್ಸಸ್ಫುಲ್. ಇನ್ ಮುಂದಿನ ಶೋಗಳು ಈಗ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಿದ್ರು ಅವರೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಇಷ್ಟ ಆದ್ರೆ ಇನ್ನು 4 ಜನಕ್ಕೆ ಹೇಳಿ. ಥ್ಯಾಂಕ್ ಯು. ಯಶ್ ಮಾತಾಡಿ. ಏನಿಲ್ಲ, ಇವ್ರ ರಿಯಾಕ್ಷನ್ ನೋಡ್ಬೇಕಾದ್ರೆ ಗೊತ್ತಾಗ್ತದೆ ಮೂವಿ ಹೆಂಗಿದೆ ಅಂತೇಳ್ಬಿಟ್ಟು. ಪ್ರತಿಯೊಂದು ಡೈಲಾಗಿಗೆ ಸಿಲ್ಲೆ ಹೊಡಿತಿದ್ದಾರೆ, ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಮೂವಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಮೂವಿ ಎಂಥದ್ದು ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ಕೊತಿದ್ದೆ ದಿಗಂತ ಅವರು, ಸಂಗೀತ ಅವರು. ಇವ್ರ ಜೊತೆ ನಾವು ಕೂಡ ಇದ್ದೀವಿ. ಕಂಪ್ಲೀಟ್ ಆಗಿ ಮೂವಿನ ಎಂಜಾಯ್ ಮಾಡ್ತೀರಾ, ಯಾರು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಥಿಯೇಟರ್ಗೆ ಬನ್ನಿ, ಕನ್ನಡ ಮೂವಿನ ನೋಡಿ. ಜೈ ಮಾರಿಗೋಲ್ಡ್. ಜೈ ಜೈ. ಥ್ಯಾಂಕ್ ಯು.